ಸಾಂಗ್ಲಿಯನ್ನ ಕೇಳೋ ಹಾಗೆ ಎಸ್ಟಿಎಫ್ ವಿಷಯನ ಕ್ಯಾಬಿನೆಟ್ ಮುಂದಿಟ್ಟು ಪಾಸ್ ಮಾಡಿ ಗವರ್ನಮೆಂಟ್ ಆರ್ಡರ್ ಹಾಕಿಸ್ತೀನಿ. ಲೆಟ್ ಹಿಮ್ ಕ್ಯಾರಿ ಆನ್ ಹಿಸ್ ಜಾಬ್ ಸಕ್ಸಸ್ಫುಲಿ. ಓಕೆ. ಗುಡ್ ಈವ್ನಿಂಗ್ ರಿಪೋರ್ಟರ್. ಸಾಂಗ್ಲಿಯನ ಪತ್ರಕರ್ತರನ್ನ ಸಂದರ್ಶಿಸಲು ಇಚ್ಛಿಸಿದಾಗ ಫೋನ್ ನಲ್ಲಿ ಹೇಳಿದ್ದಕ್ಕೆ ನೀವೆಲ್ಲ ಇಷ್ಟು ಜನ ಬರ್ತೀರಾ ಅಂತ ನಾನು ನಿಜವಾಗಿಯೂ ಎಣಿಸಿರಲಿಲ್ಲ. ಪತ್ರಕರ್ತರೇ ಜನಗಳ ಮತ್ತು ಸರ್ಕಾರದ ನಡುವೆ ಇರುವ ಸೇತುವೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಗಲಭೆಗಳನ್ನ ದೊಡ್ಡ ದೊಡ್ಡದಾಗಿ ಪೇಪರ್ ನಲ್ಲಿ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಿದ್ದೆ ಮಾಡ್ತಾ ಇದೆ ಅಂತ ಕೂಡ ಬರೆದಿದ್ದೀರಾ. ನೀವು ನಿಮ್ಮ ಕರ್ತವ್ಯವನ್ನು ಮಾಡ್ತೀರಾ ನಿಜ, ಆದ್ರೆ ಸ್ವಲ್ಪ ಆವೇಶದಿಂದ ಇಲ್ಲದೆ ಇರೋದನ್ನು ಕೂಡ ಸೇರಿಸಿ ಬರೀತೀರಿ. ಮಿಜೋರಾಂನಿಂದ ಬೆಂಗಳೂರಿನ ಗಲಭೆಯನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸಾಂಗ್ಲಿಯರ್ನ ಮತ್ತೆ ಇಲ್ಲಿ ಕರೆಸಿಕೊಂಡು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನೋ ಶಾಖೆಯನ್ನು ತೆರೆದು ಸರ್ಕಾರ ಅದನ್ನು ಇವ್ರಿಗೆ ಒಪ್ಪಿಸಿದ್ದಾರೆ. ನೀವು ಸಾಂಗ್ಲಿಯನರ್ ಹತ್ರ ಪರ್ಸನಲ್ ಆಗಿ ಪ್ರಶ್ನೆ ಕೇಳದೆ ಜನಗಳಿಗೆ ಉಪಯುಕ್ತವಾದ ಪ್ರಶ್ನೆಗಳನ್ನು ಮಾತ್ರ ಕೇಳಿ. ಥ್ಯಾಂಕ್ ಯು ಮಿಸ್ಟರ್ ಸಾಂಗ್ಲಿಯನ್ ರವರೇ. ಶಾಂತವಾಗಿದ್ದ ಬೆಂಗಳೂರು ಈಗ ಗಲಭೆ ಗೊಂದಲ ದೊಂಬಿಗಳಿಂದ ತತ್ತರಿಸಿ ಹೋಗಿದೆ. ನೀವು ಈ ಗಲಭೆಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯವೇ? ಹಾಗಾದ್ರೆ ಏನೇನು ಸ್ಟೆಪ್ ತಗೊಳ್ತೀರಾ ಅಂತ ಹೇಳ್ತೀರಾ? ಏನೇನು ಸ್ಟೆಪ್ ತಗೋತೀನಿ ಅಂತ ಮುಂಚಿತವಾಗಿ ನಿಮ್ಗೆ ಹೇಳಕ್ಕಾಗಲ್ಲ. ಯಾವಾಗ ಯಾವಾಗ ಏನೇನು ಹೇಳಬೇಕೋ ಆಗ ಅದನ್ನ ಖಂಡಿತವಾಗಿ ನಿಮ್ಗೆ ಹೇಳ್ತೀನಿ. ವೆಲ್ ಸೆಟ್ ಮಿಸ್ಟರ್ ಸಾಂಗ್ಲಿಯಾನ. ಇವರೆಲ್ಲ ದೇಶದ ದುಷ್ಟ ಶಕ್ತಿಗಳಿಂದ ಪ್ರೇರಿತರಾದವರು. ಧರ್ಮ ಕೊಡಿ ಸ್ವಾಮಿ. ಯಾವನ ನೀನ್ ಒಳಗ್ ಬಿಟ್ಟಿದ್ದು? ಧರ್ಮ ಕೃಷ್ಣ ಅಣ್ಣ, ಯಾವನ ಈ ಭಿಕಾರಿನ ಒಳಗ್ ಬಿಟ್ಟಿದ್ದು? ನನ್ನ ಪರ್ಮಿಷನ್ ಇಲ್ದೆ ಒಂದು ಸೊಳ್ಳೆನ ಒಳಗಡೆ ಬಿಡಬಾರ್ದು ಅಂತ ಹೇಳಿರಲಿಲ್ಲ ನಿನ್ಗೆ? ಕತ್ತಿರ್ದ ಆಚೆ ದಬ್ಬ ಅವನ್ನ. ಭಿಕಾರಿಗಳು ನನ್ ಬಯಸಕ್ಕೆ ಸರ್, ನಿಮಗೆ ದೆವ್ವಾಗಿವ ಹಿಡಿದಿದೆ ಅಂತ ಕಾಣಿಸುತ್ತೆ. ಇಲ್ದೇ ಇದ್ರೆ ಹೀಗೆ ರಾತ್ರಿ ಪೂರ್ತಿ ಯಾರಾದ್ರೂ ಸ್ಮಶಾನ ಕಾಯ್ತಾರ ಸರ್? ಹ್ಮ್, ನಾನು ಹಿಡಿದಿರೋದು ಒಂದೇ ದೇವ, ಕಳ್ಳ ಕದಿಮರನ್ನ ದೇಶದ್ರೋಹಿಗಳನ್ನ ಬಲಿ ಹಾಕೋ ದೇವ. ಅದಕ್ಕೋಸ್ಕರ ಎಂತ ಕರಾಳ ರಾತ್ರಿ ಆದ್ರೂ ಸರಿನೆ ಕಾಯ್ತೀನಿ. ಅವತ್ತೋದ ದೇವ್ಗಳೇ ಇವತ್ತು ಈ ಹಣ ಒಟ್ಕೊಂಡು ಬರ್ತಾ ಇದಾವೆ. ಸರ್, ಮಠ ಮಠ ಮಧ್ಯ ರಾತ್ರಿಲಿ ಆ ದೇವ್ಗಳು ಹೆಣಗಳ ಜೊತೆ ಆಟ ಆಡ್ತಾವ ಸರ್? ಇಲ್ಲ, ಈಗ ಆ ದೇವ್ಗಳ ಜೊತೆ ನಾನ್ ಆಟ ಆಡ್ತೇನೆ ನೋಡಿ. ಅರೇ ಟೈರೋ ಮಿಯಾ ಟೈರೋ, ಮಧ್ಯರಾತ್ರಿಯಲ್ಲಿ ಕಬರ್ಸ್ತಾನ್ಗೆ ಜನೇಜಾ ತರಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ?
ಓ ಪೂಜ್ಲೆಗ ಕೌನ್ ರೈತು ಇದು ನಿಮ್ಮ ಅಪ್ಪನ ಜಾಗ ಬಂದ್ಬಿಟ್ಟಿ ದೊಡ್ಡದ ಕೇಳಕ್ಕೆ ಯಾರ್ಯಾರು ಏನೇನು ಮಾಡ್ತದೆ ನನಗೆ ಚೆನ್ನಾಗಿ ಗೊತ್ತು. ಏಯ್ ಫಾಲೋ